ಬಗೆದಷ್ಟು ಬಯಲಾಗ್ತಾ ಇದೆ ರೇವ್ ಪಾರ್ಟಿಯ ನಶೆ ರಹಸ್ಯ. ಎ2 ಆರೋಪಿ ಅರುಣ್ಗೆ ರಾಜಕೀಯ ನಾಯಕರ ನಂಟು ಇದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿ ಜೊತೆ ಇರುವಂತಹ ಫೋಟೋ ಈಗ ವೈರಲ್ ಆಗ್ತಾ ಇವೆ. YSRP ಪಾರ್ಟಿಯ ಮುಖಂಡರ ಜೊತೆಗೂ ಕೂಡ ಅರುಣ್ನ ಲಿಂಕ್ ಹೊಂದಿದ್ದಾನೆ. ಆಂಧ್ರ ನಾಯಕರ ಜೊತೆ ಭಾರಿ ಸಲುಗೆಯಲ್ಲಿ ಈತ ಇದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಈ ಒಂದು ಪಾರ್ಟಿ ಏನ ಆಗಿತ್ತಲ್ಲ ದೊಡ್ಡ ಮಟ್ಟದಲ್ಲಿ ರೇವ್ ಪಾರ್ಟಿಗೆ ಏನು ಜನ ಏನು ಬಂದಿದ್ರಲ್ಲ ಎಲ್ಲರೂ ಕೂಡ ರಿಚ್ಚಿರುವಂತರು. ಅಂದರೆ ಎಲ್ಲರೂ ದೊಡ್ಡ ರಾಜಕೀಯ ಮಕ್ಕಳಿದ್ರು, ಆಮೇಲೆ ಬಿಸ್ನೆಸ್ ಮ್ಯಾನ್ಗಳು ಆಗಿರ್ಬೋದು, ಆಮೇಲೆ ಈ ಸಿನಿಮಾದಿಂದ ಬಂದಂಥವ್ರು ಎಲ್ಲರೂ ಅವರೇ ಇದ್ದರು. ಬಟ್ ಭಾಳ ಮುಖ್ಯವಾಗಿ ಬೇರೆ ಭಾಗದಿಂದ ಬಂದಿರುವಂಥ ಜನನೇ ಅಲ್ಲಿ ಜಾಸ್ತಿ ಇದ್ದರು, ಹೈದರಾಬಾದ್ ಕಡೆಯಿಂದ ಬಂದಿರೋರೇ. ಸೊ ಈಗ ಈ ಬಗೆದಷ್ಟು ಬಯಲಾಗ್ತಾ ಇದೆ ರೇವ್ ಪಾರ್ಟಿಯ ನಶೆ ರಹಸ್ಯ. ಎ2 ಆರೋಪಿ ಆಗಿರುವಂಥ ಅರುಣ್ಗೆ ರಾಜಕೀಯ ನಾಯಕರ ನಂಟು ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಆ ಫೋಟೋ ಈಗ ವೈರಲ್ ಆಗ್ತಾ ಇದೆ, ಆ ಫೋಟೋಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಆಂಧ್ರ CM ಜಗನ್ಮೋಹನ್ ರೆಡ್ಡಿ ಜೊತೆ ಇರುವಂಥ ಫೋಟೋ ಈಗ ವೈರಲ್ ಆಗ್ತಾ ಇದೆ. YSRP ಪಾರ್ಟಿಯ ಮುಖಂಡರ ಜೊತೆಗೂ ಕೂಡ ಅರುಣ್ ಲಿಂಕ್ ಹೊಂದಿದ್ದಾನೆ. ಸೊ ಆಂಧ್ರ ನಾಯಕರ ಜೊತೆ ಭಾರಿ ಸಲುಗೆಯಲ್ಲಿ ಈತ ಇದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಪ್ರಕರಣದ ಎ2 ಆರೋಪಿ ಅರುಣ್ ಕುಮಾರ್ಗೆ ಆಂಧ್ರ ಪ್ರದೇಶದ ರಾಜಕಾರಣಿಗಳ ಜೊತೆ ಆತ್ಮೀಯ ನಂಟು ಇದೆ. ಆಂಧ್ರ ಪ್ರದೇಶದ CM ಜಗನ್ಮೋಹನ್ ರೆಡ್ಡಿ ಜೊತೆ ಇರುವಂಥ ಫೋಟೋಗಳನ್ನು ಈತ ತೆಗೆಸ್ಕೊಂಡಿರುವಂಥ ಫೋಟೋ ಇದೆಯಲ್ಲ ಅದೆಲ್ಲವೂ ಕೂಡ ಈಗ ವೈರಲ್ ಆಗ್ತಾ ಇವೆ. YSRP ಪಾರ್ಟಿಯ ಮುಖಂಡರ ಜೊತೆಗೂ ಕೂಡ ಈತ ಗುರುತಿಸಿಕೊಂಡಿದ್ದಾನೆ. ದಾಳಿ ವೇಳೆ ಫಾರ್ಮ್ ಹೌಸ್ನಲ್ಲಿ ಆಂಧ್ರ MLA ಪಾಸ್ ಇರುವಂಥ ಕಾರ್ ಕೂಡ ಪತ್ತೆ ಆಗಿತ್ತು. ಇದರ ಹಿನ್ನೆಲೆ ಯಾವ MLA ಹೆಸರಲ್ಲಿ ಯಾರಿಗೆ ಯಾವ ಉದ್ದೇಶಕ್ಕಾಗಿ ಪಾಸ್ ನೀಡಿದ್ರು ಅನ್ನುವಂಥ ಬಗ್ಗೆ ಈಗ ತನಿಖೆ ಅಂತೂ ನಡೀತಾ ಇದೆ. ಕೋರಮಂಗಲದಲ್ಲಿ ಪ್ಲಾಟ್ನಲ್ಲಿ ಸೊ ಉಳಿದುಕೊಂಡಿರುವಂಥದ್ದು ಇವರು. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಅಂದರೆ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರು ಎಲ್ಲರೂ ಕೂಡ ರಿಚ್ಚೆ, ರಾಜಕೀಯ ರಂಗದಿಂದ ಸಿನಿಮಾ ರಂಗದವರು ಆಗಿರ್ಬೋದು. ಈ ನಟಿ ಏನಿದ್ದಾರಲ್ಲ ಹೇಮಾ, ಅವರು ಭಾರಿ ಬಿಲ್ಡಪ್ ಕೊಟ್ಟಿದ್ದರು. ಈ ಘಟನೆ ಆದಾಗ ತಕ್ಷಣ ಅವರಿಗೆ ಗೊತ್ತಾದ ತಕ್ಷಣ ಆ ಒಂದು ಪಾರ್ಟಿಯಿಂದ ಹೊರಗಡೆ ಬಂದು ಯಾವುದೋ ಪಾರ್ಕಲ್ಲಿ ಒಂದು ಗಿಡದಲ್ಲಿ ಆ ಮರದಲ್ಲಿ ಬಂದು ಒಂದು ವಿಡಿಯೋವನ್ನು ಹರಿಬಿಡ್ತಾರೆ. ಸೊ ನಾನು ಆ ಪಾರ್ಟಿಯಲ್ಲಿ ಇಲ್ಲವೇ ಇಲ್ಲ, ನಾನು ನನ್ನ ಫಾರ್ಮ್ ಹೌಸಲ್ಲಿ ಇದ್ದೇನೆ ಅಂತೇಳಿ ಸೊ ತಗಲಾಕೊಂಡ್ಳು ಅವಳು. ಸೊ ಈ ರೀತಿಯ ಸಮಸ್ಯೆ ಇದೆ. ಸೊ ಆ ಒಂದು ಪಾರ್ಟಿಯಲ್ಲಿ ಡ್ರಗ್ಸ್ ತೆಗೆದುಕೊಂಡಿದ್ದಾರೆ ಅನ್ನೋದು ಕೂಡ ದೃಢ ಆಗಿದೆ. ಸೊ ಈಗ ಒಬ್ಬೊಬ್ಬರ ಹಿನ್ನೆಲೆ ಗೊತ್ತಾಗ್ತಾ ಇದೆ, ಆರೋಪಿಯ ಹಿನ್ನೆಲೆ ಈಗ ಗೊತ್ತಾಗ್ತಾ ಇರುವಂಥದ್ದು. ಅದರಲ್ಲಿ ಭಾಳ ಮುಖ್ಯವಾಗಿ ಎ2 ಆರೋಪಿ ಅರುಣ್ಗೆ ರಾಜಕೀಯ ನಾಯಕರ ನಂಟು ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ಇದರ ಜಾಲವನ್ನು ಹಿಡಿಯಬೇಕಾಗತ್ತೆ. ಈತ ಅವರನ್ನು ಹೇಗೆ ಸಂಪರ್ಕ ಮಾಡಿದ್ದ, ಅವ್ರ ಜೊತೆ ಏನಾದರೂ ಪಾರ್ಟಿ ಈ ರೀತಿಯಾಗಿ ಮೋಜು ಮಸ್ತಿ ಏನು ಮಾಡ್ತಿದ್ದ, ಇದೆಲ್ಲವೂ ಕೂಡ ತನಿಖೆ ಆಗತ್ತೆ, ವಿಚಾರಣೆ ಕೂಡ ನಡೆಯುತ್ತೆ. ಸೊ ಯಾರೆಲ್ಲ ಈ ರೀತಿಯ ಡ್ರಗ್ಸಲ್ಲಿ ಭಾಗವಹಿಸಿದ್ರು, ಸೊ ಇದೆಲ್ಲವೂ ಕೂಡ ಈಗ ಇದೆಲ್ಲ ಆಯಾಮದ ಮುಖಾಂತರ ತನಿಖೆಯನ್ನು ಮಾಡೋದಕ್ಕೆ ಈಗ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.